ಸಂಸದ ಪ್ರಕಾಶ್ ಹುಕ್ಕೇರಿಯವರು ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆಯಡಿ ನಗರ ಗ್ರಾಮದಿಂದ ಮಲ್ಲಿಪ್ಪಾಡ್ ರಸ್ತೆಗೆ ಸುಮಾರು 2,25,00,000 ರೂಪಾಯಿಗಳ ಕಾಮಗಾರಿಗೆ ಚಾಲನೆ ನೀಡಿದರು. ಸಂಸದ ಪ್ರಕಾಶ್ ಹುಕ್ಕೇರಿ ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆಯಡಿ ನಗರ ಗ್ರಾಮದಿಂದ ಮಲ್ಲಿಪ್ಪಾಡ್ವರೆಗಿನ ಸುಮಾರು 2,25,00,000 ರೂಪಾಯಿಗಳ ಕಾಮಗಾರಿಗೆ ಚಾಲನೆ ನೀಡಿದ್ದು, ಸುಮಾರು 4.5 ಕಿಲೋಮೀಟರ್ಗಳ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಗಿದ್ದು, ವಿದ್ಯಾರ್ಥಿಗಳಿಗೆ ಹಾಗೂ ರೈತರಿಗೆ ಈ ಕಾಮಗಾರಿಯಿಂದ ಉಪಯೋಗವಾಗಲಿದೆ ಎಂದರು. 3 ತಿಂಗಳುಗಳ ಒಳಗೆ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಗುತ್ತಿಗೆದಾರರಿಗೆ ಸೂಚಿಸಿದರು. ಕೋತುಳಿಯಿಂದ ಅಂಡನವಾಡಿವರೆಗಿನ ಸುಮಾರು 2.5 ಕಿಲೋಮೀಟರ್ಗಳ ಕಾಮಗಾರಿ, ಸದಲ್ಗಾ ಎಸ್ಸಿ ಕಾಲೋನಿಯಿಂದ ಮಲ್ಲಿಪ್ಪಾಡ್ ಗ್ರಾಮದವರೆಗೆ 2.5 ಕಿಲೋಮೀಟರ್ಗಳ ರಸ್ತೆಗೆ 3,50,00,000 ರೂಪಾಯಿಗಳು. ರಾಂಪುರದಲ್ಲಿ 3 ಕಿಲೋಮೀಟರ್ ರಸ್ತೆ ಕಾಮಗಾರಿಗೆ 2,65,00,000 ರೂಪಾಯಿಗಳು. ಒಟ್ಟಾಗಿ ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆಯಡಿ ಸುಮಾರು 21 ಕಿಲೋಮೀಟರ್ಗಳ ರಸ್ತೆಗೆ 19,95,00,000 ರೂಪಾಯಿಗಳು ಮಂಜೂರಾಗಿದ್ದು, ಟೆಂಡರ್ ಚಿಕ್ಕೋಡಿಯ ಮಾಜ್ರಿಕರ್ ಹಾಗೂ ಶಿರಗುಪ್ಪಿಯ ಆರ್ಎಸ್ ಪಾಟೀಲ್ ಅವರಿಗೆ ಆಗಿದೆ. 2 ತಿಂಗಳುಗಳ ಒಳಗೆ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗುವುದು ಎಂದರು. ಚೌಸನ್ ಕಾಲೇಜ್ ಮಾರ್ಗದ ರಸ್ತೆಗೆ 1,60,00,000 ರೂಪಾಯಿಗಳು ಮಂಜೂರಾಗಿದ್ದು, ಎಂಎ ಜಮಾದಾರ್ ಅವರು ಟೆಂಡರ್ ಪಡೆದಿದ್ದಾರೆ. ಚಿಕ್ಕೋಡಿಯ 3 ಕಿಲೋಮೀಟರ್ ರಸ್ತೆಗೆ 1,10,00,000 ರೂಪಾಯಿಗಳು, ಎಂಇ ಕೋಡಿಯ ರಸ್ತೆಗೆ 1,20,00,000 ರೂಪಾಯಿಗಳು, ರಾಜೀವ್ ನಗರದಲ್ಲಿ 60,00,000 ರೂಪಾಯಿಗಳ ಅನುದಾನ ದೊರೆತಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಅಂಬೇಡ್ಕರ್ ನಗರ, ಭೀಮನಗರ, ನಾಗಲಿಂಗೇಶ್ವರ, ಭೀಮನಗರ್ ಕಾಲೋನಿಗಳಿಗೆ ಸುಮಾರು 2,50,00,000 ರೂಪಾಯಿಗಳ ಕಾಮಗಾರಿಗೆ ಅನುದಾನ ದೊರೆತಿರುವುದಾಗಿ ಹೇಳಿದರು. ರಸ್ತೆ ಪೂಜೆ ಮಾಡಿ ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ. ಸುಮಾರು 2 ತಿಂಗಳಲ್ಲಿ ಈ ಕಾಮಗಾರಿಯನ್ನ ಪೂರ್ತಿಗೊಳಿಸ್ತೇವೆ. ಸುಮಾರು 2 ತಿಂಗಳಲ್ಲಿ ಈ ಪ್ರಥಮ ದರ್ಜೆ ಕಾಲೇಜ್ವರೆಗೆ, ಯಾಕಂದ್ರೆ ಇದನ್ನ ಯಾಕೆ ವಿಶೇಷವಾಗಿ ಹೇಳ್ತಾ ಇದ್ದೇನೆ ಅಂತಂದ್ರೆ, ಅಲ್ಲಿ ಇವರು ಆ ರಸ್ತೆ ಬಂದ್ ಮಾಡಿದ್ದಾರೆ. ಚೌಸನ್ ಕಾಲೇಜ್ದವರು ಆ ಕಾಲೇಜ್ ಹೋಗ್ಲಿಕ್ಕೆ ರಸ್ತೆ ಬಂದ್ ಮಾಡಿದ ಹಿನ್ನೆಲೆಯಲ್ಲಿ ಇದಕ್ಕೆ 1,60,00,000 ರೂಪಾಯಿ ಇದಕ್ಕೆ ಮಂಜೂರು ಮಾಡಿ, ಇದು ಜಮಾದಾರ್ ಅಂತೇಳಿ ಎಂಎ ಜಮಾದಾರ್ಗೆ ಇದು ಟೆಂಡರ್ ಆಗಿದೆ. ಮತ್ತೆ ಎರಡನೇ ಕೆಲಸ ಚಿಕ್ಕೋಡಿ ಪಟ್ಟಣಕ್ಕೆ ವಿಶೇಷವಾಗಿ ನಾನು ಹೇಳ್ತಾ ಇದ್ದೆ. ಚಿಕ್ಕೋಡಿ ಪಟ್ಟಣದಿಂದ ಕಾಲಿಂಗೆ ವಸಾಹತ್ ಮುಖಾಂತರ ಇಲ್ಲಿ ಚಿಕ್ಕೋಡಿಗೆ ಬರಬೇಕಾಗ್ತಿದ್ರೆ ಏನ್ರಿ ನಮ್ಮ ಪುರಾರಿ ಬರಬೇಕಾಗ್ತಿದ್ರೆ ಏನಾಗ್ತಿತ್ತಂದ್ರೆ ಸುತ್ತುವರೆದು ಬರಬೇಕಾಗ್ತಿತ್ತು. ಇಲ್ಲಿಂದ ಹೈವೇದಿಂದ ಬರಬೇಕಾಗ್ತಿತ್ತು, ಚಿಕ್ಕೋಡಿ ರೋಡ್ದಿಂದ ಬರಬೇಕಾಗ್ತಿತ್ತು. ಅದನ್ನ ಅವ್ರಿಗೆ ಬಹಳ ದಿವಸದಿಂದ ಕೇಳ್ತಾ ಇದ್ರು. ಅದು ಸುಮಾರು 3 ಕಿಲೋಮೀಟರ್ಗೆ 1,10,00,000 ರೂಪಾಯಿ ಕೊಟ್ಟಿದ್ರು. ಇಂದಿರಾನಗರದಿಂದ ಎಂಇ ಕೊಡಿ ಮುಖಾಂತರ ಬಿಜಾಪುರ್ ಸಂಕೇಶ್ವರ ರಸ್ತೆ ಏನ್ರಿ ಎಂಇ ಕೊಡಿ ನಡುವಿಂದ ನೇರವಾಗಿ ಚೆನ್ನಂದಡ್ಡಿಗೆ ಹೋಗಿ ಕೂಡ್ತಿದ್ದೆ. ಅದು ಈಗ ನೀವು ಹಿಂಗೆ ಬರೋ ನೀರು ತಪ್ಪಿದ್ದೀನಿ ಮುಂದೆ ಹೆಂಗ ಹಿಂಗ ಕೊಡಿ ಮುಖಾಂತರ ಅಲ್ಲಿ ಸುಮಾರು 700 ಜನರ ವಸತಿ ಐತಿ. ಅಲ್ಲಿ ಇದು ಮಾಡಿದೀವಿ. ಅಲ್ಲಿ ಮುಂದೆ ಏನಾಗಿತ್ತು ಅಂದ್ರೆ ಎಂಇ ಕೊಡಿ ಅದು ಮತ್ತೆ ಅದಕ್ಕೆ ದುಡ್ಡು ಕಡಿಮೆ ಬೀಳ್ತಿತ್ತು ಅಂದಾಗ ಮತ್ತೆ 1,20,00,000 ರೂಪಾಯಿ ಕೊಟ್ಟಿದೆ. ಅಂದ್ರೆ 1,20,00,000 2,60,00,000 ರೂಪಾಯಿ ಕೊಟ್ಟಿದೆ. ಪೂರ್ತಿ ಹೈವೇಗೆ ಹೋಗಿ ಜಾಯ್ನ್ ಆಗತ್ತೆ. ಯಾವ್ದ್ರಿ ಸ್ಟೇಟ್ ಹೈವೇ ಐತಿಲ್ಲ ಮುಂದೆ ಬೇಡ ರೋಡ್ ಕೊಟ್ಟು ಸಂಖ್ಯೆ ಗೊಟ್ಟರು ಚಿಕ್ಕೋಡಿ ರೋಡಕ್ಕೆ ಹೋಗಿ ಟಚ್ ಆಗ್ತಿದ್ದೆ. ಅದಕ್ಕಿನ ಮಾರಿ ವಸಾಹತುವರೆಗೆ ರಸ್ತೆ ಸುಧಾರಣೆ ಮಾಡೋದು. ಹಿಂದಕ್ಕೆ ಚುನಾವಣೆದ ಅಲ್ಲಿ ಹೋಗಿನಿ ನಮ್ಗೆ ರಸ್ತೆ ಇಲ್ಲ. ರಾಜೀವ್ ನಗರದಿಂದ ಮಾಳಿ ವಸಾತ್ ಹೋಗ್ತಿದ್ಲ ಪೂಲ್ನಲ್ಲಿಲ್ಲ. ಅದಕ್ಕೆ 60,00,000 ರೂಪಾಯಿ ಕೊಟ್ಟಿದೆ. ಅಂದ್ರೆ ಒಟ್ಟಾರೆ ಈ ಚಿಕ್ಕೋಡಿ ಪಟ್ಟಣದ ಸುತ್ತಮುತ್ತಿನ ಏನು ರಸ್ತೆಗಳವರ ಸುಮಾರು 12.60 ಕಿಲೋಮೀಟರ್ ಉದ್ದ ಮತ್ತು 8,90,00,000 ರೂಪಾಯಿಗಳನ್ನ ಇದನ್ನ ಈ ವರ್ಷ ಕೊಟ್ಟಿದ್ದೇವೆ. ಎಸ್ಟಿಮೇಟ್ ಆಗಿದವು, ಟೆಂಡರ್ ಕಾಲ್ ಆಗಿದವು, ಟೆಂಡರ್ ಕಾಲ್ ಮಾಡಿದೆವು. ಆ ಟೆಂಡರ್ ಆಲ್ರೆಡಿ ಫಿಕ್ಸ್ ಮಾಡಿದೆವು, ಏಜೆನ್ಸಿನೂ ಕೂಡ ಫಿಕ್ಸ್ ಮಾಡಿದೆವು. ಎಷ್ಟು 7 ಕಾಮಗಾರಿಗಳಿಗೆ 12 ಕಿಲೋಮೀಟರ್ ರಸ್ತೆ 8,90,00,000 ಸುಮಾರು 9 ಕೋಟಿ ಕೊಟ್ಟಿದ್ದೀವಿ. ಆಮೇಲೆ ಚಿಕ್ಕೋಡಿ ಪುರಸಭೆಗೆ ಎಸ್ಸಿಬಿ ಟಿಎಸ್ಬಿದೊಳಗ 2,50,00,000 ರೂಪಾಯಿ ಬಂದಿತ್ತು. 2 ಕೋಟಿ
ಐವತ್ತು ಲಕ್ಷ ರೂಪಾಯಿ ಬಂದಿತ್ತು, ಅದನ್ನ ಲೋಕೋಪಿ ಇಲಾಖೆಗೆ ನಾವು ಕೊಟ್ಟಿದ್ದೀವಿ. ಅಂಬೇಡ್ಕರ್ ಭವನದಿಂದ ಗಾಂಧಿ ಮಾರ್ಕೆಟ್ವರೆಗೆ ಪೇವರ್ ಮತ್ತು ಗಾಂಧಿ ಮಾರ್ಕೆಟ್ನಲ್ಲಿ ಕಂಪೌಂಡ್ ಕೊಡಿ ನಿರ್ಮಾಣ ಮಾಡೋಕೆ ಐವತ್ತಾರು ಲಕ್ಷ ಗೊತ್ತಿದ್ದಿಲ್ಲ ಕಂಪೌಂಡ್ ಗಾಂಧಿನಗರದಲ್ಲಿ ಎಲ್ಲ ಒಳಗಡೆ ಹೋಗಿ ಎಲ್ಲೆಲ್ಲ ರಸ್ತಾಗಳು ತಗೊಂಡಿದ್ದ ಮುಂಗೂರು ಬಂದಿದ್ದೇನೆ. ಅದರ ಪ್ರಕಾರ ನಾಗಲಿಂಗೇಶ್ವರ ಕಾಲನಿ ಮತ್ತು ಅಂಬೇಡ್ಕರ್ ಕಾಲನಿಯೊಳಗೆ 46 ಲಕ್ಷ, ಭೀಮನಗರದಲ್ಲಿ 35 ಲಕ್ಷ ಮತ್ತು ಸಂಜಯ ನಗರದಲ್ಲಿ 42 ಲಕ್ಷ. ಇದು 2 ಕೋಟಿ 50 ಲಕ್ಷ ರೂಪಾಯಿ. ಕ್ಷೇತ್ರದಲ್ಲಿ 12 ಕಾಮಗಾರಿಗಳಿಗೆ 2 ಕೋಟಿ 50 ಲಕ್ಷ ರೂಪಾಯಿ ಸಿಬಿಟಿಎಸ್ಪಿದಾಗ ಮತ್ತು ಇನ್ನೊಂದು ಇಲಾಖೆಯಲ್ಲಿ 8 ಕೋಟಿ 90 ಲಕ್ಷ. ಹಿಂಗ್ ಒಟ್ಟು ಒಟ್ಟಾರೆ 11 ಕೋಟಿ 40 ಲಕ್ಷ ರೂಪಾಯಿನ ಕಾಮಗಾರಿಯನ್ನು ಇವತ್ತು ತಗೋತಾ ಇದೆ. ಇದು ಚಿಕ್ಕೋಡಿ ಸಲಗ ಅಭಿವೃದ್ಧಿ ಮಾಡೋದು, ಚಿಕ್ಕೋಡಿ ಪಟ್ಟಣಕ್ಕೆ ಅಭಿವೃದ್ಧಿ ಮಾಡಲಿಕ್ಕಿದ್ದು. ಮತ್ತೆ ಈ ಎಸ್ಸಿಬಿಟಿಎಸ್ಪಿದಾಗ ಏನು ನಾವು ಈ ಕಾಮಗಾರಿ ತಗೊಂಡಿದ್ದೀವಲ್ಲ, ಎಲ್ಲೆಲ್ಲಿ ಡ್ರೇನು ಮತ್ತು ವಾಟರ್ ಸಪ್ಲೈ ಕಂಪ್ಲೀಟ್ ಆಗಿದೆ ಆ ಏರಿಯಾ ಮಾತ್ರ ತಗೋತಾ ಇದೆ. ಡ್ರೇನು ಮತ್ತು ವಾಟರ್ ಸಪ್ಲೈಯಲ್ಲಿ ಕನೆಕ್ಷನ್ ಹೌಸ್ ಟು ಹೌಸ್ ಕನೆಕ್ಷನ್ ಆಗಿದಾವಲ್ಲ ಅವಕ್ಕೆ ಮಾತ್ರ ನಾವು ತಗೋತೇವೆ, ಅದನ್ನ ಬಿಟ್ಟು ಬೇರೆ ಕಡೆ ನಾವೇನು ತಗೋತಾ ಇಲ್ಲ. ಕೊಡಬೇಕಂತ ವಿಚಾರ ಐತಿ, ಇನ್ನೂ ಚಿಕ್ಕೋಡಿ ಪಟ್ಟಣಕ್ಕೆ ಭಾಳ ದುಡ್ಡು ಕೊಡಬೇಕಂತ ವಿಚಾರ ಐತಿ. ಅದು ಮತ್ತೆ ಒಂದು ಡ್ರೇನ್ ನಿಂತು ಕೆಲಸ ನಿಂತ ಅಂತೇಳಿ ಅನ್ಬಾರ್ದು ಅಂತೇಳಿ ಅದೊಂದಲ್ಲ ಇನ್ನೊಂದೆರಡನೇದ್ರೆ ಏನ್ ಮಾಡಿದ್ವಿ ಅಂದ್ರೆ ನಗರೋತ್ಥಾನದಾಗ ಎಸ್ಸಿಬಿ ಜನಾಂಗ ಎಸ್ಸಿ ಎಸ್ ಟಿ ಜನಾಂಗದವ್ರು ಏನದಲ್ಲ ಅವ್ರ ಕನೆಕ್ಷನ್ ಕೊಡಕ್ಕಲ್ಲ ಹೌಸ್ ಕನೆಕ್ಷನ್ ಕೊಡಕ ಕೂಡ ನಾವು ದುಡ್ಡು ತುಂಬಾ ಇದ್ದೀವಿ ಇಟ್ಟಿದೀವಿ ಯು ಜಿ ಡಿ ಒಳಗ. ಅವ್ರಿಗೆ ಆರ್ಥಿಕ ಪರಿಸ್ಥಿತಿಯಿಂದ ನಾದುಕ್ಕಿದ್ರ ಅವ್ರಿಗೆ ಕೆಲಸ ನಿಲ್ಬಾರ್ದು ಅಂತ 4 ಲಕ್ಷ ರೂಪಾಯಿ ಕೊಟ್ಟಿದ್ವಿ. ಪುರಸಭೆಯಿಂದ 20 ಲಕ್ಷ ಮತ್ತು ಮಾನ್ಯಾಟಿಂದ 20 ಲಕ್ಷ 40 ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ. ಇದು ಪ್ರಾರಂಭ, ಇನ್ನು ನೋಡ್ತೇವೆ. ದಿವಸ ಉದ್ಘಾಟನೆ ದಿವಸ ಸಮಗ್ರ ಕ್ಷೇತ್ರದ. ಈ ಸಂದರ್ಭದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ, ಪುರಸಭಾ ಸದಸ್ಯರಾದ ಎನ್ಆರ್ ನೇರ್ಲೇಕರ್, ಪ್ರಭಾಕರ್ ಕೋರೆ, ಗುಲಾಬ್ ಹುಸೇನ್ ಭಗವಾನ್, ರವಿ ಮಾಳಿ, ವಿನೋದ್ ಮಾಳ್ಗೆ, ಶೇಖರ್ ಮುಂಡೆ, ಸಂದೀಪ್ ಶೇರ್ಖಾನೆ, ಖಾದರ್ ಕಮತೆ, ಸಾಬೇರ್ ಜಮಾದಾರ್ ಮಾನೆ ಸೇರಿದಂತೆ ಪುರಸಭೆಯ ಮುಖ್ಯಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರು.